ಮೀಸಲಾತಿ ಪಡ್ಕೊಂಡು ಸಾಮಾಜಿಕ ಸೌಲಭ್ಯವನ್ನು ಪಡ್ಕೊಂಡ ಮೇಲೆ ಈ ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ಈ ನಾಡು ಕಟ್ಟುವಲ್ಲಿ ಜಾತ್ಯತೀತವಾಗಿ ಕೆಲಸ ಮಾಡ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಕೃಷಿ ಕಾರ್ಮಿಕರಿಗೂ ಸಹ ಆ ಮೀಸಲಾತಿ ಸೌಲಭ್ಯ ನಿಮ್ಮ ಔದಲ್ಯ ಆಗಿಸಿರಲಿ ಅನ್ನೋದು ನಮ್ಮೆಲ್ಲರೊಂದು ಬಯಕೆ ಇದೆ. ಯಾಕಂದರೆ ತಾಯಿ ಚೆನ್ನಮ್ಮ ಮತ್ತು ತಾಯಣ್ಣನ ಒಂದು ಪರಂಪರೆ, ಆ ಪರಂಪರೆ ಮುಂದುವರೆದ ಭಾಗವಾಗಿ ನೀವು ಈ ಸಮಾಜಕ್ಕೆ ನಿಮ್ಮ ಔದಲ್ಯ ನ್ಯಾಯವನ್ನು ಕೊಡಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟಪಡ್ತೀನಿ. ಹಾಗಾಗಿ 18ರ ಸಭೆ ಅವತ್ತು ನಾವು ಏನು ಮಾಡಿದೇವಪ್ಪ ಅಂತಂದರೆ, ಪ್ರತಿ ಜಿಲ್ಲಾವಾರು ಒಬ್ಬೊಬ್ಬ ವಕೀಲರನ್ನು ಆಯ್ಕೆ ಮಾಡಿಕೊಂಡು ಸಿ ಎಂ ಜೊತೆ ಮಾತಾಡಲಿಕ್ಕೆ ಸುಮಾರು 11 ಜನ ಹಿರಿಯ ವಕೀಲರು ಒಂದು ತಂಡ ರೆಡಿ ಮಾಡಿದ್ವಿ. ಅವ್ರ ಮೂಲಕವೇ ಮುಖ್ಯಮಂತ್ರಿ ಜೊತೆ ಮಾತಾಡ್ತಾರೆ, ಎಲ್ಲರೂ ಬರಲಿ, ಎಲ್ಲ ವಕೀಲರು ಬರಲಿ, ಆದರೆ ಸಿ ಎಂ ಜೊತೆ ಮಾತಾಡಲಿಕ್ಕೆ 11 ಜನ ಹಿರಿಯ ವಕೀಲರ ಒಂದು ಬಳಗವನ್ನು ಕಟ್ಟಿಕೊಂಡು ಅವರು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಆ ವಕೀಲರು ಏನು ತೀರ್ಮಾನ ಮಾಡ್ತಾರೋ, ಮುಖ್ಯಮಂತ್ರಿ ಜೊತೆ ಏನು ಚರ್ಚೆ ಮಾಡಿ ತೀರ್ಮಾನಿಸ್ತಾರೆ, ಆ ತೀರ್ಮಾನಕ್ಕೆ ನಾವು ಮತ್ತು ನಮ್ಮೆಲ್ಲ ಶಾಸಕರು ಸಮಾಜ ಬಾಂಧವರು ಭದ್ರಾಗಿರಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದಿರತಕ್ಕಂಥದ್ದು. ಹಾಗಾಗಿ ಸಮಯದ ಕೊರತೆಯಿಂದ ಯಾರೇ ತಾವು 15 ಕ್ಯಾನ್ಸರ್ ಆಗಿದೆ ಅಂತೇಳಿ ಯಾರು ಸಂಕೇತ ಮಾಡ್ಕೋಬೋದು. ಸಹಜವಾಗಿ ಮುಖ್ಯಮಂತ್ರಿ ಕಾರ್ಯದ ಒತ್ತಡ ಮತ್ತು ಅವ್ರು ಡೇಟ್ ಕೊಟ್ಟಿರೋದ್ರಿಂದ ನೀವೆಲ್ಲರೂ ಸಹ ಗಮನಕ್ಕೆ ಬಂದು ಭಾಗವಹಿಸ್ಬೇಕು ಅಂತೇಳಿ ನಾನು ಹುಬ್ಬಳ್ಳಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಸಮಾಜದ ಪರವಾಗಿ ನಾಡಿನ ಎಲ್ಲ ನಮ್ಮ ರೈತ ನಮ್ಮ ವಕೀಲರ ಘಟಕಕ್ಕೂ ನಮ್ಮ ಸಮುದಾಯದ ಪೇರೆಂಟ್ ಬಾಡಿ ಆಗಿರ್ಬೋದು, ಯುವ ಘಟಕ ಆಗಿರ್ಬೋದು, ಮಹಿಳಾ ಘಟಕ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ರೈತ ಘಟಕ ಆಗಿರ್ಬೋದು, ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಎಲ್ಲ ಘಟಕದ ಪ್ರಮುಖ ಪದಾಧಿಕಾರಿಗಳು ಸಹ ಬರೋ ವಕೀಲರು ಅಷ್ಟೇ ಅಲ್ಲ, ಎಲ್ಲ ಪದಾಧಿಕಾರಿಗಳು ಇದೆಲ್ಲ ಬಂದು ಭಾಗವಹಿಸಿ ಅಂತೇಳಿ ಈ ಮೂಲಕವಾಗಿ ಆಮಂತ್ರಿಸಿ ಅದರ ಮಾತು ಶರಣ.